ॐ श्री गणेशाय नमः। ॐ श्री गुरुभ्यो नमः। नमः सूर्याय, चंद्राय, मंगलाय, बुधाय च, गुरुशुक्रशनिभ्यश्च, राहवे केतवे नमः। नमस्ते ಆಸ್ಟ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಈ ವಾಹಿನಿ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನಿತ್ಯರಾಶಿ ಭವಿಷ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಿಸೆಂಬರ್ 30 ಶನಿವಾರದ ನಿತ್ಯರಾಶಿ ಭವಿಷ್ಯದ ಅವಲೋಕನ. ಮೊದಲು ಈ ದಿನ ತಮ್ಮ ಹುಟ್ಟುಹಬ್ಬ ಬರ್ತ್ಡೇ ಆಚರಿಸಿಕೊಳ್ತೇವೆ ಅಂತ ಎಲ್ಲರಿಗೂ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ಬರ್ತ್ಡೇ. ಅದೇ ರೀತಿ ವಿವಾಹ ವಾರ್ಷಿಕ ಮಹೋತ್ಸವ ಅಥವಾ ಇನ್ನಿತರ ಶುಭ ಸಮಾರಂಭಗಳನ್ನು ಆಯೋಜಿಸುವವರೆಗೂ ಹಾರ್ದಿಕ ಶುಭಾಶಯ ಕೋರುತ್ತಾ ಮೊದಲು ಈ ದಿನದ ಪಂಚಾಂಗ ವಿಚಾರ. ಶೋಭಕರ ಸಂವತ್ಸರ, ದಕ್ಷಿಣಾಯನ, ಹೇಮಂತ ಋತು, ಮಾರ್ಗಶಿರ ಮಾಸದ ಬಹುಳ ಚೌತಿ ಅಥವಾ ಚತುರ್ಥಿ ತಿಥಿ, ಸೌರಮಾನದ ಅನುಸಾರ ಧನುರ್ಮಾಸ, ಮಾರ್ಗಡಿ ಮಾಸ ಅಥವಾ ಪರಾರ್ಧ ತಿಂಗಳಿನ 14ನೇ ದಿನ ಆಗಿರುತ್ತೆ. ಇನ್ನು ಈ ದಿನದ ನಿತ್ಯ ನಕ್ಷತ್ರವು ಆಶ್ಲೇಷ ನಕ್ಷತ್ರ, ಯೋಗವು ವಿಷ್ಕಂಭ ಯೋಗ, ಕರ್ಣವು ಭದ್ರಕರ್ಣ. ಸೂರ್ಯ ಉದಯ ಕಾಲ ಬೆಳಿಗ್ಗೆ 6:40, ಸೂರ್ಯ ಅಸ್ತಮಾನ ಕಾಲ ಸಾಯಂಕಾಲ 6:02. ಈ ದಿನದ ರಾಹುಕಾಲದ ಅವಧಿ ಡಿಸೆಂಬರ್ 30 ಶನಿವಾರದ ರಾಹುಕಾಲದ ಅವಧಿ ಬೆಳಿಗ್ಗೆ 9:31 10:56 ರಾಹುಕಾಲದ ಅವಧಿಯಾಗಿರುತ್ತೆ. ಇನ್ನು ಈ ದಿನದ ಮಹಾನಕ್ಷತ್ರ ಅಥವಾ ಮಳೆ ನಕ್ಷತ್ರ ಮೂಲ ನಕ್ಷತ್ರದ 4ನೇ ಪಾದ ಆಗಿರುತ್ತೆ. ಈ ದಿನ ಏರ್ಪಡುವಂಥ ಗ್ರಹಕುಂಡಲಿ ಅನುಸಾರದ ಶುಭಗಳು ಗಜಕೇಸರಿ ಯೋಗ, ಅಮಲ ಯೋಗ, ದ್ವಿಗ್ರಹ ಯೋಗ, ಸಂಚಾರ ಯೋಗ, ಪರಿವರ್ತನ ಯೋಗ ಮುಂತಾದ ಶುಭಯೋಗಗಳು ಈ ದಿನ ಏರ್ಪಡುತ್ತಿವೆ. ಇವೆಲ್ಲೋ ಈ ದಿನದ ಒಂದು ಪಂಚಾಂಗ ವಿಚಾರಗಳನ್ನಾಯಿತು. ಈ ದಿನದ ವೈಶಿಷ್ಟ್ಯ ಅಥವಾ ವಿಶೇಷತೆ ಅಂದರೆ ಈ ದಿನ ಸಂಕಷ್ಟಹರ ಚತುರ್ಥಿ. ವಿನಾಯಕನ ಅಥವಾ ಸಿದ್ಧಿವಿನಾಯಕನ ಒಂದು ವ್ರತವನ್ನು ಮಾಡುವಂಥವ್ರಿಗೆ ಈ ದಿನ ಸಂಕಷ್ಟಹರ ಚತುರ್ಥಿ ಎಂದು ಗಣೇಶನ ವಿಚಾರವಾಗಿ ಭಕ್ತಿ ಮಾರ್ಗಗಳನ್ನು ಅಥವಾ ಗಣೇಶನ ಸ್ತೋತ್ರ ಸ್ತುತಿಗಳನ್ನು ಮಾಡುತ್ತಾ ದಿನ ಬೇಡಿ ಉಪವಾಸವಿದ್ದು ಕೆಲವರು ಸಜಲ ಉಪವಾಸ, ಕೆಲವರು ಫಲಾಹಾರ ಮಾಡುತ್ತಾ, ಕೆಲವರು ನಿರ್ಜಲ ಉಪವಾಸ ಇತ್ಯಾದಿ ಅವರವರೊಂದು ಶಕ್ತಿಯನುಸಾರ ಮಾಡುವಂಥ ಉಪವಾಸ ವ್ರತವನ್ನು ಮಾಡಿ ಹಗಲು ಹೊತ್ತಿನಲ್ಲಿ ಉಪವಾಸ ವ್ರತ ಇದ್ದು ರಾತ್ರಿ ಕಾಲದಲ್ಲಿ ಚಂದ್ರೋದಯ ಬಳಿಕ ಚಂದ್ರ ದರ್ಶನ ಮಾಡಿ ಮತ್ತೊಮ್ಮೆ ಗಣೇಶನ ಸ್ಮರಣೆ ಮಾಡುತ್ತಾ ಅಲ್ಲಿ ಉಪವಾಸವನ್ನು ತೆಗೆಸಿ ಊಟ ಮಾಡುವಂಥದ್ದು. ರಾತ್ರಿ ಚಂದ್ರೋದಯವು ಈ ದಿನ 9:07 ಚಂದ್ರೋದಯ ಆಗಲಿದೆ. ಹಾಗಾಗಿ ಆ ಒಂದು ಸಿದ್ಧಿ ವಿನಾಯಕನ ಅಥವಾ ಗಣೇಶನ ಸಂಕಷ್ಟಹರ ವ್ರತವನ್ನು ಮಾಡೋದ್ರಿಂದ ನಮಗೆಲ್ಲರಿಗೂ ಆ ಗಣೇಶನ ಅನುಗ್ರಹದಿಂದ ಇಷ್ಟಾರ್ಥಗಳು ಸಿದ್ಧಿಯಾಗಲಿ, ಸಕಲ ವಿಘ್ನಗಳು ನಿವಾರಣೆ ಆಗಲಿ, ಗಣೇಶನ ಅನುಗ್ರಹದಿಂದ ಆಯುರೋಗ್ಯ ಶೀಘ್ರ ಜಯಲಾಭಗಳು ಲಭಿಸಲಿ ಎಂದು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಇವೆಲ್ಲವೂ ಈ ದಿನದ ಒಂದು ಪಂಚಾಂಗ ವಿಶೇಷಗಳನ್ನು ನೋಡಿದಾಯಿತು. ಇನ್ನು ಗಮನಿಸೋಣ ಮೇಷ ರಾಶಿ ಭವಿಷ್ಯ. ಮೊದಲಿಗೆ ಮೇಷರಾಶಿ. ಮೇಷರಾಶಿಗೆ ಈ ದಿನ ಶುಕ್ರಾನುಗ್ರಹ ಇರುತ್ತೆ, ಶನಿ ಮಹಾರಾಜರ ಕೃಪೆ ಇರುತ್ತೆ, ಕೇತುವಿನ ಬೆಂಬಲ ಇರುತ್ತೆ. ಹಾಗಾಗಿ ನಿಮಗೆ ದೈನಂದಿನ ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿ ಏನು ಅಡೆತಡೆಗಳಿಲ್ಲ, ಅವೆಲ್ಲ ನಾರ್ಮಲಾಗಿ ನಡೀತಾ ಹೋಗುತ್ತೆ. ಇನ್ನು ಕೆಲವೊಂದು ವಿಚಾರದಲ್ಲಿ ಮಾತಿನ ಚಕಮಕಿಗಳು ಕೆಲವೊಂದು ಗ್ರಹಗಳು ವಿರುದ್ಧವಿರೋ ಕಾರಣ ಅಲ್ಲಿ ನಿಮಗೆ ಮಂಗಳ, ರಾಹು ಇತ್ಯಾದಿಗಳು ವಿರುದ್ಧವಾಗಿರ್ತವೆ. ಹಾಗಾಗಿ ಮಂಗಳ ಮತ್ತು ರಾಹುವಿನ ಪ್ರಭಾವ ಜೊತೆಗೆ ಗುರುವಿನ ಬಲದ ಕೊರತೆ ಇವೆಲ್ಲ ಕಾರಣ ನಿಮಗೆ ಮಾತಿನ ಚಕಮಕಿ ಬರುತ್ತೆ. ವಿಶೇಷವಾಗಿ ಹಿರಿಯರಲ್ಲಿ, ನಿಮ್ಮ ಮನೆಯ ಹಿರಿಯರ ಸದಸ್ಯರಲ್ಲಿ ಬರ್ಬೋದು, ತಂದೆ, ತಾಯಿ, ಅತ್ತೆ, ಮಾವ ಅಥವಾ ಇನ್ನಿತರ ಯಾರು ಹಿರಿಯರ ಸದಸ್ಯರಲ್ಲಿ ಮಾತಿನ ಚಕಮಕಿ ಬರುತ್ತೆ. ಅಥವಾ ನಿಮಗೇನಾದರೂ ಮಾಡಿದಂಥ ಕೆಲಸಕ್ಕಾರಲ್ಲಿ ಅವರು ನಿಮ್ಮನ್ನಾದರೂ ವಿರೋಧಿಸುವಂಥದ್ದು ಅಥವಾ ನಿಮ್ಮ ಒಂದು ಮೇಲೆ ಏನಾದರೂ ಆರೋಪಗಳನ್ನು ಹಿರಿಯರು ಮಾಡುವಂಥದ್ದು, ಈ ರೀತಿ ಅಂಥ ಒಂದು ಮಾತಿನ ವಾಗ್ವಾದ ಜರುಗುತ್ತೆ. ಜೊತೆಗೆ ಇದಲ್ಲದೆ ಬಂಧುಗಳ ಜೊತೆಗೆ ಸಹ ಯಾವುದೋ ಒಂದು ಕಾರಣಕ್ಕಾಗಿ ಮಾತಿನ ಚಕಮಕಿ ಬರ್ಬೋದಾಗಿದೆ. ಆ ದಿನ ಈ ದಿನ ಮನೆಯಲ್ಲಿಯೋ ನಿಮ್ಮ ಬಂಧುಗಳ ಜೊತೆಗೋ ಅಥವಾ ನಿಮ್ಮ ವೃತ್ತಿ ಜಾಗದಲ್ಲೂ ಸಹ ಮುನ್ನೆಚ್ಚರಿಕೆ ಬೇಕು. ಮಾತು ಬಲ್ಲವನಿಗೆ ಜಗಳವಿಲ್ಲ, ಈ ತತ್ವ ನಿಮಗೆ ಬೇಕಾಗುತ್ತೆ. ಹಾಗಾಗಿ ವ್ರತ ಕಲಹಗಳು ಬರ್ಬೋದಾಗಿದೆ, ಸಣ್ಣ ಪುಟ್ಟ ಕಾರಣಗಳು ವಾಗ್ವಾದಗಳು ಬರ್ಬೋದಾಗಿದೆ, ಜೊತೆಗೆ ಮನಸ್ಸಿಗೆ ಚಿಂತೆ ದುಃಖಗಳು ಬರ್ಬೋದಾಗಿದೆ. ಈ ಬಗ್ಗೆ ಸ್ವಲ್ಪ ವಾಕ್ ಮತ್ತು ಮನೋ ನಿಯಂತ್ರಣ ಮಾಡ್ಕೊಳ್ಬೇಕಾಗುತ್ತೆ. ವಾಕ್ ಅಂದರೆ ಮಾತು, ಮನೋ ಅಂದರೆ ಮನಸ್ಸನ್ನು, ಎರಡನ್ನು ನಿಯಂತ್ರಣ ಮಾಡಿಕೊಂಡ್ರೆ ಈ ದಿನ ನಿಮ್ಮ ಇನ್ನಿತರ ವ್ಯಾಪಾರ ವೃತ್ತಿ ಅಥವಾ ಹಣಕಾಸಿಗೆ ಸಂಬಂಧ ಎಲ್ಲ ನಾರ್ಮಲಾಗಿರುತ್ತೆ. ಈ ದಿನ ಬಳಸುವಂತಹ ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರದ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ. ಸಂಖ್ಯೆಗಳು 6, 7, 8, 6, 7, 8 ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ಮೇಷರಾಶಿಯವರಿಗೆ ಈ ದಿನ ಶುಭದಾಯಕವಾಗಲಿ. ಮುಂದೆ ವೃಷಭ ರಾಶಿ. ವೃಷಭ ರಾಶಿಗೆ ಉತ್ತಮ ಫಲ ಕೊಡುವಂಥ ಶುಭ ದಿನ, ಇಷ್ಟಾರ್ಥ ಸಿದ್ಧಿಯಾಗುವಂಥ ದಿನ. ಉದ್ಯೋಗಿಗಳಿಗೆ, ವ್ಯಾಪಾರಿಗಳಿಗೆ, ವಿದ್ಯಾರ್ಥಿಗಳಿಗೆ ಮುನ್ನಡೆ ಇದೆ. ಯುವಕರಿಗೆ, ಸಾಧಕರಿಗೆ ಅವಕಾಶಗಳು ಬರಲಿವೆ. ಟಿ ವಿ ಮಾಧ್ಯಮ, ಸಿನಿಮಾ ಮಾಧ್ಯಮ, ಇಲೆಕ್ಟ್ರಾನಿಕ್ಸ್ ಅಥವಾ ಸಾಫ್ಟ್ವೇರ್, ಕಂಪ್ಯೂಟರು ಅಥವಾ ಇನ್ನಿತರ ಯಾವುದೇ ರೀತಿಯ ಆಧುನಿಕ ತಂತ್ರಜ್ಞಾನ ಇತ್ಯಾದಿಗೆ ಸಂಬಂಧಿತ ಕ್ಷೇತ್ರಗಳವರಿಗೆ ಅನೇಕ ಅವಕಾಶಗಳು ಬರಲಿವೆ. ಜಾಬ್ ಇಲ್ಲದವರಿಗೆ ಜಾಬ್ ಸಿಗುವಂಥ ಅವಕಾಶ, ಇನ್ನು ಜಾಬ್ನಲ್ಲಿ ಇದ್ದವರಿಗೆ ಅವರಲ್ಲೇನಾದರೂ ಬಡ್ತಿ, ಪ್ರಮೋಷನ್ ಸಿಗುವಂಥ ಅವಕಾಶ, ದೂರ ಪ್ರಯಾಣ, ವಿದೇಶ ಪ್ರಯಾಣ ಮಾಡುವಂಥ ಅವಕಾಶ, ವಿದೇಶಿ ಮೂಲದ ಸಂಸ್ಥೆಗಳಿಂದ ಕೆಲವರಿಗೆ ಸಹಾಯ ಅಥವಾ ವಿದೇಶದಲ್ಲಿ ವಿದ್ಯಾಭ್ಯಾಸಕ್ಕೆ ಅನುಕೂಲತೆಗಳು ಇವೆಲ್ಲ ಬರುವಂಥದ್ದು. ಅನೇಕ ವೃಷಭ ರಾಶಿಯವರ ಕನಸುಗಳು ಈ ದಿನ ಈಡೇರಿವೆ. ವಿಶೇಷವಾಗಿ ಯುವ ವರ್ಗಕ್ಕೆ ಅವರು ಅಂದುಕೊಂಡಂಥ ಕೆಲಸಗಳು ಬೇಗ ಬೇಗನೆ ಆಗಲಿವೆ. ಆಕಸ್ಮಿಕ ಧನಲಾಭ ಯೋಜನೆ ಸಹ ಈ ದಿನ ನಿಮಗಿರುತ್ತೆ. ಹಾಗಾಗಿ ವೃಷಭ ರಾಶಿಯವರು ಈ ದಿನ ಬಳಸ್ತಕ್ಕಂಥ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ, ಗ್ರೇ ಅಥವಾ ಬುಧ ಬಣ್ಣ. ಸಂಖ್ಯೆಗಳು 2, 9, 4 2 and 4 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ವೃಷಭ ರಾಶಿಯವರಿಗೆ ದಿನ ಶುಭದಾಯಕ ಆಗಲಿ. ಮುಂದೆ ಮಿಥುನ ರಾಶಿ. ಮಿಥುನ ರಾಶಿಗೆ ಹಣಕಾಸು ವಿಚಾರ ಎಲ್ಲ ಪರವಾಗಿಲ್ಲ. ನಿಮ್ಮ ವೃತ್ತಿ, ವ್ಯಾಪಾರ, ಶಿಕ್ಷಣ ಇವೆಲ್ಲ ನಾರ್ಮಲಾಗಿರ್ತದೆ.
ಆದರೆ ಕೆಲವೊಂದು ವಿಚಾರ ಮುನ್ನೆಚ್ಚರಿಕೆ ಬೇಕು, ಯಾಕಂದರೆ ಅಲ್ಲಿ ನಿಮಗೆ ವಿರುದ್ಧವಾಗಿರುವಂಥ ಗ್ರಹಗಳು ಹೆಚ್ಚಿದ್ದಾವೆ. ಅಲ್ಲಿ ಮಂಗಳನಾಗಲಿ ರಾಹು ಆಗಲಿ ನಿಮಗೆ ಇರುವಂತಹ ಕೇತುವಿನ ವೈರುಧ್ಯ ಆಗಲಿ ಗುರುವಿನ ಬೆಂಬಲದ ಕೊರತೆ ಇವೆಲ್ಲವೂ ಸ್ವಲ್ಪ ನಿಮಗೆ ಈ ದಿನ ಅಡೆತಡೆಗಳಿಗೆ ಕಾರಣ ಆಗ್ಬೋದು. ಜೊತೆಗೆ ನಿಮಗೆ ಇರತಕ್ಕಂತಹ ಕೆಲವೊಂದು ವಿಚಾರಗಳಲ್ಲಿ ನಿಮ್ಮ ಬಂಧುಗಳಿಂದ ಮಿತ್ರರಿಂದ ಏನಾದರೂ ನಿಮ್ಮ ಮೇಲೆ ಆರೋಪಗಳು ಆಪಾದನೆಗಳು ಬರುವಂಥದ್ದು, ಹಣಕಾಸಿನ ವಿಚಾರ ಕಷ್ಟ ನಷ್ಟಗಳು ಕಾಣುವಂಥದ್ದು, ದೂರ ಪ್ರಯಾಣ ಅಥವಾ ಇನ್ನಿತರ ಪ್ರಯಾಣ ಕಾಲದಲ್ಲಿ ಏನಾದರೂ ವಿಘ್ನಗಳು ಬರುವಂಥದ್ದು ಇತ್ಯಾದಿ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ದಿನ ಎಲ್ಲ ವಿಚಾರವಾಗಿ ಮುನ್ನೆಚ್ಚರಿಕೆ ಇರಬೇಕು. ಆತುರ ನಿರ್ಧಾರ ಬೇಡ, ಯಾವುದೇ ರೀತಿಯ ನಿಮ್ಮ ಒಂದು ಆತುರ ನಿರ್ಧಾರದಿಂದ ಆತುರದ ಕ್ರಮಗಳಿಂದ ನಿಮಗೆ ಕಷ್ಟ ನಷ್ಟಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಈ ದಿನ ನೀವು ಬಳಸುವಂಥ ಏಕೈಕ ಬಣ್ಣ ಗ್ರೇ ಅಥವಾ ಬೂದು ಬಣ್ಣ. ಬಳಸುವಂಥ ಸಂಖ್ಯೆ ನಂಬರ್ 4 ಅಥವಾ ನಂಬರ್ 4 ಅಷ್ಟೇ ಬಳಸ್ಕೊಳ್ಳೋದಾಗಿದೆ. ಯಾಕಂದರೆ ಕೇವಲ ರಾಹುವಿನ ಒಂದು ನಿಮಗೆ ಬೆಂಬಲ ಇರುತ್ತೆ, ಉಳಿದ ಗ್ರಹಗಳ ವೈರುಧ್ಯ ನಿಮಗೆ ಇರುತ್ತೆ. ಈ ದಿನ ಎಲ್ಲ ಮಿತ್ರರಾಶಿಗಳು ಶುಭದಾಯಕವಾಗಲಿ. ಮುಂದೆ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಗೆ ಪಂಚಗ್ರಹಗಳ ಒಂದು ಬೆಂಬಲ ಇದೆ. ಸೂರ್ಯ, ಚಂದ್ರ, ಶುಕ್ರ ಹಾಗೂ ಕೇತು, ಮಂಗಳನ ಬೆಂಬಲ ಇರೋ ಕಾರಣ ನಿಮ್ಮ ಎಲ್ಲ ವ್ಯವಹಾರಗಳಲ್ಲಿ ಮುನ್ನಡೆ ಇದೆ. ಭೂಮಿ ವ್ಯವಹಾರ ಮಾಡ್ಬೋದು, ರಿಯಲ್ ಎಸ್ಟೇಟ್ ಮಾಡೋದು, ಮನೆ ಮಾರಾಟ ಮಾಡೋದು, ಮನೆ ಕೊಳ್ಳುವಂಥದ್ದು, ಸೈಟ್ ಕೊಳ್ಳುವಂಥದ್ದು ಅಥವಾ ಇನ್ನಿತರ ಯಾವುದೇ ಭೂಮಿ ಅಥವಾ ನಿರ್ಮಾಣಕ್ಕೆ ಸಂಬಂಧಪಟ್ಟ ಕೆಲಸ ಕಾರ್ಯ, ರಿಯಲ್ ಎಸ್ಟೇಟು, ಕನ್ಸ್ಟ್ರಕ್ಷನು ಅಥವಾ ಇನ್ನಿತರ ಡೆವಲಪ್ಮೆಂಟ್ ಮುಂತಾದ ಭೂಮಿ ಸಂಬಂಧಿತ ಕೆಲಸ ಕಾರ್ಯಗಳು, ಕೃಷಿ ಚಟುವಟಿಕೆಗಳು, ಉದ್ಯಮ, ವ್ಯಾಪಾರ, ವೃತ್ತಿ ಇದರಲ್ಲೆಲ್ಲ ಮುನ್ನಡೆ ಇದೆ. ವಿದ್ಯಾರ್ಥಿಗಳಿಗೆ ಶಿಕ್ಷಣದಲ್ಲಿ ಪ್ರಗತಿ ಇದೆ ಅಥವಾ ಸರ್ಕಾರಿ ಇಲಾಖೆ, ಕೋರ್ಟ್ ಕಚೇರಿ ಕೆಲಸದಲ್ಲಿ ಮುನ್ನಡೆದಿದೆ. ಪೊಲೀಸ್ ಇಲಾಖೆ, ರಕ್ಷಣಾ ಇಲಾಖೆಯಲ್ಲಿ ಸೇರಬಯಸುವವರಿಗೆ ಅಂಥ ಒಂದು ಇಲಾಖೆಗಳಂಥ ಅವಕಾಶಗಳು ಸಿಗುವಂಥದ್ದು. ದೂರ ಪ್ರಯಾಣ ಯೋಗ, ಯಂತ್ರ ವಾಹನ ಕೊಳ್ಳುವಂಥ ಯೋಗ, ಕೈಗಾರಿಕೆಗಳನ್ನು ಸ್ಥಾಪಿಸುವಂಥ ಯೋಗ, ಈ ರೀತಿ ಅನೇಕ ಶುಭಯೋಗಗಳು ನಿಮಗೆ ಈ ದಿನ ಕಂಡುಬರಲಿವೆ. ಇನ್ನು ಆರೋಗ್ಯ ಉತ್ತಮವಾಗಿರುತ್ತೆ, ಹಣಕಾಸು ಸ್ಥಿತಿ ಸಹ ಉತ್ತಮವಾಗಿರಲಿವೆ. ಕಟಕ ರಾಶಿಯವರಿಗೆ, ಕಟಕ ರಾಶಿಯವರು ಈ ದಿನ ಬಳಸುವಂಥ ಬಣ್ಣ 1, 2, 6 ಬಳಸುವಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರದ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣವನ್ನು ಬಳಸ್ಕೊಳ್ಳಿ. ಸಂಖ್ಯೆಗಳು 1, 2, 6, 7, 9 1, 2, 6, 9 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಕಡಕ ರಾಶಿಯವರಿಗೆ ಈ ದಿನ ಶುಭದಾಯಕವಾಗಲಿ. ಮುಂದೆ ಸಿಂಹರಾಶಿ. ಸಿಂಹರಾಶಿಗೆ ಸಾಮಾನ್ಯ ದಿನ ಅಷ್ಟೇ ಆಗಿರುತ್ತೆ. ಹಣಕಾಸು ವಿಚಾರ ಪರವಾಗಿಲ್ಲ, ಉಳಿದಂತೆ ವೈಯಕ್ತಿಕ ವಿಚಾರ, ಆರೋಗ್ಯ ವಿಚಾರ ಎಚ್ಚರಿಕೆ ಬೇಕು. ಆರೋಗ್ಯದಲ್ಲಿ ಏರುಪೇರುಗಳು ಇರ್ಬೋದು ಅಥವಾ ಎದೆ ಭಾಗದ ಅವಯವಗಳಿಗಿರ್ಬೋದು ಅಥವಾ ಇನ್ನಿತರ ಯಾವುದೇ ನರಮಂಡಲಕ್ಕೆ ಸಂಬಂಧಪಟ್ಟ ತೊಂದರೆಗಳು ಕಾಣಿಸಿಕೊಳ್ಳೋದಾಗಿದೆ. ಹಾಗಾಗಿ ಈ ದಿನ ಆರೋಗ್ಯದಲ್ಲಿ ಸಮಸ್ಯೆ ಬಂದಾಗ ಸೂಕ್ತವಾದ ವೈದ್ಯಕೀಯ ತಪಾಸಣೆ ಚಿಕಿತ್ಸೆಯನ್ನು ಪಡ್ಕೊಳ್ಬೇಕು. ಮನಸ್ಸು ವಿಕ್ಷಿಪ್ತವಾಗಿರುತ್ತೆ, ಮನಸ್ಸು ಅಶಾಂತವಾಗಿರುತ್ತೆ, ಹಣಕಾಸಿನ ಖರ್ಚು ಸ್ವಲ್ಪ ಜಾಸ್ತಿ ಇರುತ್ತೆ, ಯಾವುದೇ ಕಾರಣ ನಿಮಗೆ ಕಷ್ಟ ನಷ್ಟಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಶಿವರಾಶಿಯವರು ಈ ದಿನ ಎಲ್ಲ ಮೈಯೆಲ್ಲ ಕಣ್ಣಾಗಿರಬೇಕಾದ ಎಚ್ಚರಿಕೆಯಾದ ದಿನ ಆಗಿರುತ್ತೆ. ಹಣಕಾಸಿನ ವಿಚಾರ, ಆರೋಗ್ಯ ವಿಚಾರ, ಮನಸ್ಸಿನ ವಿಚಾರ ಸಹ ಮುನ್ನೆಚ್ಚರಿಕೆ ಬೇಕು. ಬಳಸುವಂಥ ಏಕೈಕ ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ. ಸಂಖ್ಯೆ ನಂಬರ್ 6 ಅಥವಾ ನಂಬರ್ 6 ಅನ್ನು ಬಳಸಿಕೊಳ್ಳಿ. ಎಲ್ಲ ಶಿವರಾಶಿಯವರಿಗೆ ದಿನ ಶುಭದಾಯಕ ಆಗಲಿ. ಆ ಬಳಿಕ ಕನ್ಯಾ ರಾಶಿ. ಕನ್ಯಾ ರಾಶಿಗೆ ಶುಭ ಕೊಡುವಂಥ ದಿನ, ಲಾಭಗಳು ವೃದ್ಧಿಯಾಗುತ್ತವೆ, ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ವಿದ್ಯಾರ್ಥಿಗಳಿಗೂ ವಿದ್ಯೆಯಲ್ಲಿ ಮುನ್ನಡೆ, ಯುವಕರಿಗೆ ಸಾಧಕರಿಗೆ ಅವಕಾಶ ಸಿಗುವಂಥದ್ದು. ಇನ್ನು ಕ್ರೀಡಾರಂಗ ಅಥವಾ ಮನೋರಂಜನಾ ರಂಗ ಅಥವಾ ಸಾಹಿತ್ಯ ಕಲಾರಂಗ, ಟಿ ವಿ ಸಿನಿಮಾ ಮಾಧ್ಯಮದ ರಂಗ ಅಥವಾ ಮಾರ್ಕೆಟಿಂಗ್ ಸೇಲ್ಸ್ ಅಂಥ ವಿಚಾರಗಳು ಅಥವಾ ವ್ಯಾಪಾರ ಉದ್ಯಮ ಅಂಥ ವಿಚಾರಗಳು, ಎಲ್ಲ ರಂಗದ ಅಥವಾ ಕ್ಷೇತ್ರಗಳ ಒಂದು ಕನ್ಯಾ ರಾಶಿಯವರಿಗೆ ಅವರವರ ಕ್ಷೇತ್ರದಲ್ಲಿ ಪ್ರಗತಿದಾಯಕ ಒಂದು ಚಿಹ್ನೆಗಳು ಕಾಣಲಿವೆ, ಹೊಸ ಅವಕಾಶಗಳು ಬರಲಿವೆ, ಹೊಸ ಜನರ ಪರಿಚಯ, ಅವರಿಂದ ನಿಮಗೆ ಹೊಸ ಅವಕಾಶಗಳು ಸಿಗುವಂಥದ್ದು. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಬಂಧು ಮಿತ್ರರ ಸಮಾಗಮ ಮುಂತಾದ ಅನೇಕ ಮನಸ್ಸಿಗೆ ಖುಷಿ ಕೊಡುವಂಥ ಘಟನೆಗಳು ಕನ್ಯಾ ರಾಶಿಯವರಿಗೆ ಈ ದಿನ ಅನುಭವಕ್ಕೆ ಬರಲಿದೆ. ನೀವು ಬಳಸ್ತಕ್ಕಂಥ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ. ಸಂಖ್ಯೆಗಳು 2, 6, 8 ಸಂಖ್ಯೆಯನ್ನು ಬಳಸಿಕೊಳ್ಳಿ. ಎಲ್ಲ ಕನ್ಯಾ ರಾಶಿಯವರಿಗೆ ದಿನ ಶುಭದಾಯಕ ಆಗಲಿ. ಮುಂದೆ ತುಲಾರಾಶಿ. ತುಲಾರಾಶಿಗೆ ಜಯ, ಲಾಭ, ಯಶಸ್ಸು ಸಿಗುವಂಥ ದಿನ, ಅನೇಕ ಕಾಲದ ದೀರ್ಘಕಾಲದ ಕನಸುಗಳು ನನಸಾಗುವಂಥದ್ದು. ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ಮುನ್ನಡೆ, ಭೂಮಿ ಕೊಳ್ಳೋದು, ವಾಹನ ಕೊಳ್ಳೋದು, ಯಂತ್ರವನ್ನು ಕೊಳ್ಳುವಂಥ ಅವಕಾಶಗಳು. ಜೊತೆಗೆ ನಿಮ್ಮ ನಿಮ್ಮ ಒಂದು ಮಿತ್ರರ ಅಥವಾ ಬಂಧುಗಳನ್ನು ಈ ದಿನ ಭೇಟಿಯಾಗುವಂಥ ಅವಕಾಶ, ದೀರ್ಘಕಾಲದಿಂದ ಭೇಟಿಯಾಗಿದ್ದ ವ್ಯಕ್ತಿಗಳನ್ನು ಭೇಟಿಯಾಗುವಂಥ ಅವಕಾಶ, ಅನೇಕ ರೀತಿಯ ಕೊಡುಗೆಗಳು ಉಡುಗೊರೆ ನಿಮ್ಮ ಕೈ ಸೇರಲಿವೆ. ವ್ಯಾಪಾರದಲ್ಲಿ ಪ್ರಗತಿ, ಉದ್ಯಮದಲ್ಲಿ ಮುನ್ನಡೆ, ಕೃಷಿ ಚಟುವಟಿಕೆಗಳು ಸಹ ನಿಮ್ಮ ಚಟುವಟಿಕೆ ಸಹ ಉತ್ತಮವಾದ ಬೆಂಬಲ ಬೆಲೆಗಳು ಸಿಗುವಂಥದ್ದು. ಈ ರೀತಿ ಹಲವಾರು ಕ್ಷೇತ್ರದ ತುಲಾರಾಶಿಯವರಿಗೆ ಅವರವರ ಕ್ಷೇತ್ರದಲ್ಲಿ ಮುನ್ನಡೆ ಖಂಡಿತ ಇದೆ. ವಿದ್ಯಾರ್ಥಿಗಳಿಗೂ ಯುವಕರಿಗೂ ಸಾಧಕರಿಗೂ ಸಹ ಅನೇಕ ರೀತಿಯ ಶುಭ ಫಲಗಳು ಇನ್ನು ಅನುಭವಕ್ಕೆ ಬರಲಿವೆ. ಈ ದಿನ ತುಲಾರಾಶಿಯವರು ಬಳಸುವ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ಸಂಖ್ಯೆಗಳು 1, 2, 4, 6, 9 1, 2, 4, 6, 9 ಸಂಖ್ಯೆಯನ್ನು ಬಳಸುವುದಾಗಿದೆ. ಎಲ್ಲ ತುಲಾರಾಶಿಗೆ ಪಂಚಗ್ರಹಗಳ ಕೃಪೆಯಿಂದ ಶುಭದಾಯಕವಾಗಲಿ. ಮುಂದೆ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಗೆ ಈ ದಿನ ಅವರ ಒಂದು ವೃತ್ತಿ ವ್ಯಾಪಾರದಲ್ಲಿ ಕೆಲವು ಸವಾಲುಗಳು ಎದುರಾಗಲಿವೆ, ನಾನಾ ರೀತಿಯ ಸಂಕಷ್ಟಗಳು ಬರಲಿವೆ, ಖರ್ಚು ವೆಚ್ಚಗಳು ಹೆಚ್ಚಳಾಗಿವೆ, ನೀವು ಅಂದುಕೊಂಡಷ್ಟು ಕೆಲವು ಕೆಲಸಗಳು ಆಗದಿರುವಂಥದ್ದು, ಕೆಲಸಗಳು ನಿಧಾನ ಆಗುವಂಥದ್ದು, ಇನ್ನು ಕೆಲವೊಂದು ಕೆಲವು ವಿಚಾರಗಳು ನಿಮ್ಮ ಮೇಲೆ ಆರೋಪಗಳು ವಿಘ್ನಗಳು ಬರುವಂಥದ್ದು, ಈ ರೀತಿ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ದಿನ ವೃಶ್ಚಿಕ ರಾಶಿಯವರು ಎಲ್ಲ ವಿಚಾರವಾಗಿ ಮುನ್ನೆಚ್ಚರಿಕೆ ಹೆಜ್ಜೆ ಇಡಬೇಕು. ಯಾವುದೇ ರೀತಿಯ ನಿಮ್ಮದಲ್ಲದ ವಿಚಾರಗಳು ತಲೆ ಹಾಕೋದಾಗಲಿ ಅಥವಾ ಇನ್ನಿತರ ಯಾವುದೇ ಅನುಮಾನಾಸ್ಪದ ವ್ಯಕ್ತಿಗಳು, ಅನುಮಾನಾಸ್ಪದ ಲಿಂಕ್ಗಳನ್ನು ಅದನ್ನು ಕ್ಲಿಕ್ ಮಾಡೋದಾಗಲಿ ವಿಚಾರಗಳು ಎಚ್ಚರಿಕೆ ಬೇಕಾಗುತ್ತೆ. ನಿಮ್ಮ ವಸ್ತು, ಒಡವೆ, ವಸ್ತ್ರಾಭರಣಗಳು ಸಹ ಮುನ್ನೆಚ್ಚರಿಕೆ ಬೇಕಾಗುತ್ತೆ. ಈ ದಿನ ಬಳಸುವಂಥ ಬಣ್ಣಗಳು ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರದ ಬಣ್ಣ. ಸಂಖ್ಯೆಗಳು 6, 7, 6, 7 ಸಂಖ್ಯೆ ಬಳಸಿಕೊಳ್ಳಿ. ಎಲ್ಲ ವೃಶ್ಚಿಕ ರಾಶಿಗಳಿಗೆ ಈ ದಿನ ಶುಭದಾಯಕವಾಗಲಿ. ಮುಂದೆ ಧನುಸು ರಾಶಿ. ಧನುಸು ರಾಶಿಗೆ ಈ ದಿನ ಸಾಮಾನ್ಯ ಫಲ ಕೊಡುವಂಥ ದಿನ.
ವ್ಯಾಪಾರ ವೃತ್ತಿ ಉದ್ಯೋಗ ಶಿಕ್ಷಣ ಎಲ್ಲ ಚೆನ್ನಾಗಿರುತ್ತದೆ. ಹಣಕಾಸು ವಿಚಾರ ಪರವಾಗಿಲ್ಲ. ಇನ್ನು ನಿಮ್ಮ ಕಲಹದ ವಿಚಾರ ಅಂದರೆ ದಾಂಪತ್ಯ ವಿಚಾರಕ್ಕೆ ಸ್ವಲ್ಪ ಎಚ್ಚರಿಕೆ ಬೇಕು. ದಾಂಪತ್ಯ ಕಲಹಗಳು ಬರುವುದು, ಗಂಡ ಹೆಂಡತಿಯ ಮಧ್ಯೆ ಅಥವಾ ಮನೆಯ ಸದಸ್ಯರ ಜೊತೆ ಕಲಹಗಳು ಬರುವಂಥದ್ದು, ಮಾತಿನ ವಾಗ್ವಾದಗಳಾಗುವಂಥದ್ದು, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪೇರು ಬರುವಂಥದ್ದು, ಹೊಟ್ಟೆಯ ಭಾಗ ಅಥವಾ ಬೆನ್ನಿನ ಭಾಗ ಅಥವಾ ತಲೆಯ ಭಾಗದ ಅವಯವಗಳು ಏನಾದರೂ ತೊಂದರೆಗಳು ಕಾಣಿಸಿಕೊಳ್ಳೋದಾಗಿದೆ. ಆರೋಗ್ಯದ ವಿಚಾರ ಎಚ್ಚರಿಕೆ ಬೇಕು. ಮನಸ್ಸಿಗೆ ಚಿಂತೆ ಭಯಗಳು ಆವರಣ ಆಗುತ್ತೆ. ಹಾಗಾಗಿ ಈ ದಿನ ನೀವು ಧನ ನಿಯಂತ್ರಣ, ತನು ನಿಯಂತ್ರಣ, ಮನೋ ನಿಯಂತ್ರಣವನ್ನು ಮಾಡಿಕೊಳ್ಬೇಕು. ಯಾವುದೇ ರೀತಿಯ ಆತುರ ನಿರ್ಧಾರ ಈ ದಿನ ತೆಗೆದುಕೊಳ್ಳಬಾರದು. ಧನುರಾಶಿಯವರು ಬಳಸುವಂಥ ಬಣ್ಣ ವೈಟ್ ಅಥವಾ ಬಿಳೆ ಬಣ್ಣ, ಮಿಕ್ಸ್ ಅಥವಾ ಮಿಶ್ರ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ. ಸಂಖ್ಯೆಗಳು 6 7 8 6 7 8 ಸಂಖ್ಯೆ ಬಳಸಿಕೊಳ್ಳಿ. ಎಲ್ಲ ಧನುರಾಶಿಯವರಿಗೆ ಈ ದಿನ ಶುಭದಾಯಕವಾಗಲಿ. ಮುಂದೆ ಮಕರ ರಾಶಿ. ಮಕರ ರಾಶಿಗೆ ಈ ದಿನ ಸುಖ ಶಾಂತಿ ಲಾಭ ಕೊಡುವಂಥ ದಿನ. ಇಷ್ಟಾರ್ಥಗಳು ಸಿದ್ಧಿ, ಲಾಭಗಳು ವೃದ್ಧಿ, ಅನೇಕ ರೀತಿಯ ಕೊಡುಗೆಗಳು ನಿಮಗೆ ಸಿಗುವಂಥದ್ದು. ಬಂಧುಗಳ ಜೊತೆಗೆ ಬಾಂಧವ್ಯವನ್ನು ಚೆನ್ನಾಗಿ ಇಟ್ಕೊಳ್ಳುವಂಥದ್ದು. ಕೆಲವರಿಗೆ ಪ್ರಯಾಣ ಪ್ರವಾಸವಾದ ಯಾತ್ರೆ ಹೋಗುವಂಥ ಅವಕಾಶ, ದೂರದ ಬಂಧುಗಳಿಂದ ನಿಮಗೆ ಕೊಡುಗೆಗಳು ಬರುವಂಥದ್ದು. ಇನ್ನು ಕೆಲವೊಬ್ಬರಿಗೆ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಕೆಲಸ ಮುನ್ನಡೆ ಆಗುವಂಥದ್ದು. ಈ ರೀತಿ ಅನೇಕ ಶುಭಫಲಗಳು ಮಕರ ರಾಶಿಯವರಿಗೆ ಇದನ್ನು ಕಂಡುಬರಲಿದೆ. ಮಕರ ರಾಶಿಯವರು ಇದನ್ನು ಬಳಸುವಂಥ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ. ಸಂಖ್ಯೆಗಳು 2 4 6 2 4 6 ಸಂಖ್ಯೆಯನ್ನು ಬಳಸಿಕೊಳ್ಳಿ. ಎಲ್ಲ ಮಕರ ರಾಶಿಯವರಿಗೆ ಇದನ್ನು ಶುಭದಾಯಕ ಆಗಲಿ. ಮುಂದೆ ಕುಂಭರಾಶಿ. ಕುಂಭರಾಶಿಗೆ ಯಶಸ್ಸು, ಕೀರ್ತಿ, ಲಾಭ ಸಿಗುವಂಥ ಶುಭ ದಿನ ಆಗಿರುತ್ತೆ. ಇಷ್ಟಾರ್ಥಗಳ ಸಿದ್ಧಿ, ಲಾಭಗಳ ವೃದ್ಧಿ, ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸದಲ್ಲಿ ಮುನ್ನಡೆ, ಬಂಧುಗಳ ಸಹಾಯ, ಮಿತ್ರರ ಸಹಾಯ, ಅನೇಕ ರೀತಿಯ ಕೊಡುಕೊಳ್ಳುವ ವ್ಯವಹಾರದಲ್ಲಿ ಮುನ್ನಡೆ ಆಗಲಂಥದ್ದು, ಶುಭ ಕಾರ್ಯಗಳು ಫಿಕ್ಸ್ ಆಗುವಂಥದ್ದು, ಮದುವೆ ಮುಂಜಿಗಾಗಿ ಓಡಾಟ ಮುಂತಾದ ಅನೇಕ ರೀತಿಯ ಶುಭ ಅವಸರದ ಕೆಲಸ ಕಾರ್ಯಗಳು ಈ ದಿನ ಮಕರ ರಾಶಿಯವರಿಗೆ ಕಂಡುಬರಲಿವೆ. ಮಕರ ರಾಶಿಯವರು ಬಳಸುವಂಥ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ. ಸಂಖ್ಯೆಗಳು 2 4 6 2 4 6 ಸಂಖ್ಯೆಯನ್ನು ಬಳಸಿಕೊಳ್ಳಿ. ಎಲ್ಲ ಮಕರ ರಾಶಿಯವರಿಗೆ ಇದನ್ನು ಶುಭದಾಯಕವಾಗಲಿ. ಮುಂದೆ ಕುಂಭರಾಶಿ. ಕುಂಭರಾಶಿಗೆ ಇಷ್ಟಾರ್ಥ ಸಿಗುವಂಥ ಶುಭ ದಿನ ಆಗಿರುತ್ತೆ. ಅಲ್ಲಿ ಸೂರ್ಯ ಅನುಗ್ರಹ, ಚಂದ್ರ ಅನುಗ್ರಹ, ಮಂಗಳ ಅನುಗ್ರಹ ಇರೋದ್ರಿಂದ ನಿಮಗೆ ಕೋರ್ಟ್ ಕಚೇರಿ ಕೆಲಸ, ಸರ್ಕಾರಿ ಕೆಲಸ, ಇದರ ನೌಕರಿ ವಿಚಾರ ಸಂಬಂಧ ಕೆಲಸ ಕಾರ್ಯಗಳು ಅಥವಾ ಇನ್ನಿತರ ಯಾವುದೇ ಭೂಮಿ ವ್ಯವಹಾರ, ಭೂಮಿಗೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳು, ಭೂಮಿ ಕೊಳ್ಳೋದು, ಮಾರಾಟ ಮಾಡೋದು, ಸೈಟ್, ಮನೆ ಇತ್ಯಾದಿಗಳ ವಿಚಾರ ಇರ್ಬೋದು, ಅಥವಾ ಇನ್ನು ಕೆಲವು ಹೂಡಿಕೆ ಮಾಡುವಂಥವರಿಗೆ ಅಥವಾ ಷೇರುಗಳ ಉದ್ಯಮ ಮಾಡೋರಿಗೆ ಅನೇಕ ರೀತಿಯ ಅವಕಾಶಗಳು ಇದನ್ನು ಕುಂಭರಾಶಿಯವರಿಗೆ ಬರಲಿವೆ. ಹಾಗಾಗಿ ಜಯ, ಕೀರ್ತಿ, ಯಶ, ಲಾಭ ನಿಮ್ಮದಾಗಲಿದೆ. ಹೂಡಿಕೆ ಮಾಡಲಿಕ್ಕಾಗಲಿ, ಕೊಡುಕೊಳ್ಳಿಕ್ಕಾಗಲಿ, ಯಾವುದು ಒಪ್ಪಂದ ಪತ್ರ ಸಹಿ ಮಾಡಲಿಕ್ಕೆ ಇದನ್ನು ಅನುಕೂಲಗಳ ವಾತಾವರಣ ಇರುತ್ತೆ. ಹಾಗಾಗಿ ಈ ದಿನವನ್ನು ಕುಂಭರಾಶಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಬಳಸುವಂಥ ಬಣ್ಣಗಳು ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ಸಂಖ್ಯೆಗಳು 1 2 9 1 2 9 ಸಂಖ್ಯೆ ಬಳಸಿಕೊಳ್ಳಿ. ಎಲ್ಲ ಕುಂಭರಾಶಿಯವರಿಗೆ ಇದನ್ನು ಶುಭದಾಯಕವಾಗಲಿ. ಮುಂದೆ ಮೀನರಾಶಿ. ಮೀನರಾಶಿಗೆ ಈ ದಿನ ಸಾಮಾನ್ಯ ದಿನ ಎಂದು ಕಂಡುಬರುತ್ತದೆ. ಸರ್ಕಾರಿ ಕೆಲಸ ವಿಚಾರವಾಗಿ ಪರವಾಗಿಲ್ಲ, ಹಣಕಾಸಿನ ವಿಚಾರ ಪರವಾಗಿಲ್ಲ. ಶುಕ್ರ ಅನುಗ್ರಹ ಇರುತ್ತೆ. ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸವನ್ನು ಮಾಡಿಸ್ಕೊಳ್ಬೋದಾಗಿದೆ. ಯಾವುದೇ ರೀತಿಯ ದಾಖಲೆ ಪತ್ರ ಇತ್ಯಾದಿಗಳನ್ನು ಕಲೆಕ್ಟ್ ಮಾಡ್ಕೊಳ್ಬೋದಾಗಿದೆ. ಆ ವಿಚಾರವಾಗಿ ಎಲ್ಲ ಉತ್ತಮ ಇದೆ. ಇನ್ನು ಉಳಿದಂತೆ ನಿಮ್ಮ ವೈಯಕ್ತಿಕ ವಿಚಾರಗಳು ಅಷ್ಟು ಉತ್ತಮ ಇಲ್ಲ. ವೈಯಕ್ತಿಕ ವಿಚಾರವಾಗಿ ನಿಮಗೆ ವೈಯಕ್ತಿಕವಾಗಿ ಜಗಳ ಬರುತ್ತೆ, ಮನೆಯ ಸದಸ್ಯರು ಬರ್ಬೋದು, ಮಕ್ಕಳ ಜೊತೆಗೆ ಬರ್ಬೋದು, ಹೆಂಡತಿ ಜೊತೆಗೆ ಬರ್ಬೋದು. ಹಾಗಾಗಿ ಮನೆಯಲ್ಲಿ ನಿಮಗೆ ಕಲಹದ ವಾತಾವರಣ ಮೂಡಿ ಬರಲಿದೆ. ಹಿರಿಯರ ಜೊತೆಗೂ ಕಿರಿಯರ ಜೊತೆಗೂ ಕಲಹ ಬರ್ಬೋದಾಗಿದೆ. ಜೊತೆಗೆ ಅವಮಾನಕರ ಘಟನೆ ಮನೆಯಲ್ಲೂ ಜರುಗುತ್ತೆ, ಅಥವಾ ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗದ ಹೇಳಿದ್ರೆ ಅವಮಾನಕರ ಘಟನೆ ಜರುಗ್ಬೋದು. ಯಾವುದೊಂದು ಸಣ್ಣ ವಿಚಾರಕ್ಕೆ ನಿಮ್ಮ ಮೇಲೆ ಆಹ್ವಾನಕಾರಿ ಮಾತುಗಳು ಹೇಳುವಂಥದ್ದು, ನಿಮಗೆ ಹೀಯಾಳಿಕೆ ಮಾಡುವಂಥದ್ದು, ವ್ರತ ಸಂಚಾರ ಅಲೆದಾಟದ ಪ್ರಸಂಗಗಳು ಹೇಳುವಂಥದ್ದು. ಹಾಗಾಗಿ ಈ ದಿನ ಹೆಚ್ಚಿನ ಎಲ್ಲ ಮೀನರಾಶಿಯವರು ಮೈಯೆಲ್ಲ ಕಣ್ಣಾಗಿರಬೇಕು. ಮಾತಿನ ಬಗ್ಗೆ, ಮನಸ್ಸಿನ ಬಗ್ಗೆ, ನಡವಳಿಕೆ ಬಗ್ಗೆ ತುಂಬ ಎಚ್ಚರ ಇರಬೇಕಾಗತ್ತೆ. ಈ ದಿನ ಬಳಸುವಂಥ ಬಣ್ಣಗಳು ಹೊರಜ ಅಥವಾ ಕೇಸರಿ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ. ಸಂಖ್ಯೆಗಳು 1 9 6 1 8 6 ಸಂಖ್ಯೆ ಬಳಸಿಕೊಳ್ಳಿ. ಎಲ್ಲ ಮೀನರಾಶಿಯವರಿಗೆ ಈ ದಿನವು ಶುಭದಾಯಕವಾಗಲಿ. ಇಲ್ಲಿವರೆಗೆ ಡಿಸೆಂಬರ್ 30 ಶನಿವಾರದ ನಿತ್ಯ ರಾಶಿ ಭವಿಷ್ಯವನ್ನು ವಿಶ್ಲೇಷಣೆ ಮಾಡಿದ್ದೇನೆ. ಕೆಲವೊಂದು ರಾಶಿಗೆ ಉತ್ತಮ, ಕೆಲವೊಂದು ರಾಶಿಗೆ ಮಧ್ಯಮ, ಕೆಲವೊಂದು ರಾಶಿಗೆ ಸಮ್ಮಿಶ್ರ ಫಲಗಳು ವ್ಯಕ್ತವಾಗಿದ್ದರೂ ತಾವು ಈ ಫಲಗಳಿಂದ ವಿಚಲಿತರಾಗಿದೆ. ನಿಮ್ಮ ನಿಮ್ಮ ಭಕ್ತಿಯ ಇಷ್ಟ ದೇವತೆ, ಕುಲದೇವತನೋ, ಗ್ರಾಮದೇವತನೋ ಅಥವಾ ನವಗ್ರಹದ ದೇವತೆಗಳನ್ನು ಸ್ಮರಣೆ ಮಾಡುತ್ತಾ ಬನ್ನಿ. ಸಾಧ್ಯವಾದಷ್ಟು ದೇವತಾಸೂತ್ರ ಭಕ್ತಿ ಶ್ಲೋಕಗಳನ್ನು ಹಾಡುತ್ತಾ ಬನ್ನಿ. ಜೊತೆಗೆ ದಾನ ಧರ್ಮ ಸೇವಾ ಕಾರ್ಯದ ಸಮಾಜ ಸೇವಾ ಕಾರ್ಯಗಳನ್ನು ಮಾಡ್ತಾ ಬಂದರೆ ತಮಗೆಲ್ಲರಿಗೂ ಆ ಭಗವದ್ ಕೃಪೆಯಿಂದ, ನವಗ್ರಹಗಳ ಅನುಗ್ರಹದಿಂದ ಆಯುರ ಆರೋಗ್ಯ ಐಶ್ವರ್ಯ ಜಯ ಮಾಡುವ ಸಿದ್ಧಿಯಾಗಲೆಂದು ಪ್ರಾರ್ಥಿಸುತ್ತೇವೆ. ಈ ವಾಹಿನಿ ನಿರಂತರ ಪ್ರೋತ್ಸಾಹಿಸೋಕೆ ಸಬ್ಸ್ಕ್ರೈಬ್ ಮಾಡಿದ್ರೆ ಮತ್ತೊಮ್ಮೆ ಧನ್ಯವಾದ ಸಲ್ಲಿಸಿದ್ದೇನೆ. ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿದ್ರು ಪ್ರೋತ್ಸಾಹಿಸಿ. ಸರ್ವೇಶ ನಮ್ಮ ಸನ್ ಮಂಗಲಾನಿ ಭವಂತು.